ಕತೆ ಅಂತ್ಯದರ್ಶಿ. ಆ ಊರ ನಡು ಬೀದಿಯಲ್ಲಿ ಪ್ರಕಟಣೆಯೊಂದು ರಾರಾಜಿಸಿತು. ಅರಮನೆ ಹಜಾರದಲ್ಲಿ ಶಿಲ್ಪಿಯೊಬ್ಬ ನಿರ್ಮಿಸಿದ ದೇವರ ಮೂರ್ತಿಯನ್ನು ಹರಾಜಿಗೆ ಕರೆಯಲಾಗಿದೆ. ಆಸಕ್ತರು ಬಂದು ಹೆಚ್ಚಿನ ದರ ಕೂಗಿ ತಮ್ಮದಾಗಿಸಿಕೊಳ್ಳಬಹುದು. ಜನ ಪ್ರಕಟಣೆ ಓದಿ ಪಾಲ್ಗೊಳ್ಳಲು ನಿಶ್ಚಯಿಸಿದರು. ದೇವರ ಮೂರ್ತಿಯನ್ನು ಕಾಣುವ ಕುತೂಹಲದಲ್ಲಿ ನಿಗದಿಪಡಿಸಿದ ಸಮಯಕ್ಕೆ ಅರಮನೆ ಹಜಾರದಲ್ಲಿ ಬಂದು ಸೇರಿದರು. ಮೈ ಕೊರೆಯುವ ಚಳಿಯನ್ನು ಲೆಕ್ಕಿಸದೆ ಆಗಮಿಸಿ ಮೂರ್ತಿಯನ್ನು ಕಂಡು ಬೆಕ್ಕಸ ಬೆರಗಾದರು. ಮೂರು ಅಡಿ ಎತ್ತರದ ಸುಂದರವಾದ ಭವ್ಯ ಮೂರ್ತಿ, ಸ್ಫಟಿಕ ಪಾರದರ್ಶಕ, ಧ್ಯಾನಾಸಕ್ತ ಭಂಗಿಯಲ್ಲಿ ನಯನ ಮನೋಹರವಾಗಿ ತೋರಿತು. ಹುಬ್ಬು ಮೂಗು ತುಟಿಗಳ ಪ್ರಮಾಣಬದ್ಧ ಕೆತ್ತನೆ, ಅದ್ವಿತೀಯ ಶಿಲ್ಪಿಯ ಪರಿಶ್ರಮ, ಕಲಾ ಕೌಶಲ್ಯ ಅಗಾಧವಾಗಿ ತೋರಿತು. ಕಲಾಕಾರನೇ ಬಂದು ಎಲ್ಲರಿಗೂ ವಂದಿಸಿದ, ಸಂಕ್ಷಿಪ್ತವಾಗಿ ನಿರೂಪಿಸಿದ. ಸೃಷ್ಟಿಕರ್ತನಿಗೆ ನಾವು ಬೆಲೆ ಕಟ್ಟುವುದು ಸಾಧ್ಯವಾಗದ ಮಾತು, ಆದರೆ ಈ ರಚನೆಗೆ ನೀವು ಮೌಲ್ಯವನ್ನು ನಿರ್ಧರಿಸಲು ಬಂದಿದ್ದೀರಿ. ಅತಿ ಹೆಚ್ಚಿನ ದರಕ್ಕೆ ದೇವರು ನಿಮ್ಮವನಾಗುತ್ತಾನೆ. ನೀವು ಶ್ರೀಮಂತರು ಎಂದಾಗ ನಿಮ್ಮ ಆಕಾಂಕ್ಷೆ ಭಕ್ತಿಗೇನೂ ಕೊರತೆ ಇರದು. ನಿಮ್ಮ ಕೃಪೆಯಿಂದ ಈ ಬಡ ಕಲಾಕಾರ ಬದುಕಿಕೊಳ್ಳುತ್ತಾನೆ. ಈಗ ಹರಾಜು ಪ್ರಾರಂಭಿಸೋಣ. ದಯವಿಟ್ಟು ಹೆಚ್ಚಿನ ದರ ಕೂಗಿ ಎಂದು ವಿನಂತಿಸಿಕೊಂಡ. ಕಲಾಕಾರನ ಮಾತು ಆತ್ಮೀಯವಾಗಿಯೇ ತೋರಿತು. ನಿಧಾನಕ್ಕೆ ಮೂರ್ತಿಯ ದರ ಹೆಚ್ಚಿತು. ಒಬ್ಬ 10,000 ಎಂದರೆ ಇನ್ನೊಬ್ಬ 20,000. ಅವನ ಶ್ರೀಮಂತಿಕೆಗೆ ಅಸೂಯೆ ಪಟ್ಟವನು 30,000 ಎಂದು ತಾನೇನು ಭಿಕಾರಿಯೇ ಎಂದು ಮತ್ತೊಬ್ಬ 50,000 ಎಂದು ಕೂಗಿದ. ಅವರಿಗೆ ತಮ್ಮ ಪ್ರತಿಷ್ಠೆಗಳೇ ಮುಖ್ಯವಾದವು. ಇನ್ನೊಬ್ಬ ಹಲ್ಲು ಮಸೆಯುತ್ತಾ 90,000. ಇವರ ಸ್ಪರ್ಧೆಗೆ ಅಂತ್ಯವಿಲ್ಲವಾಯಿತು. ಸೆಣಸಾಟ ಭಿನ್ನ ರೂಪವೇ ತಾಳಿತು. ಕಲಾಕಾರ ಪ್ರತ್ಯಕ್ಷನಾಗಿ, ಶಾಂತಿ ಶಾಂತಿ, ನಮ್ಮ ನಿರೀಕ್ಷೆ ಮೀರಿದ ದರ ಏರಿದೆ. ದೇವರ ಶಕ್ತಿ ಅಪಾರ. ಇದು ವಿಪರೀತಕ್ಕೆ ಹೋಗಬಾರದು. ನಾವು 10 ನಿಮಿಷ ಕಾಲಾವಕಾಶ ನೀಡುತ್ತೇವೆ. ಅಲ್ಲಿಯ ತನಕ ಈ ಮೂರ್ತಿಯನ್ನು ಈ ಪೆಟ್ಟಿಗೆಯಲ್ಲಿ ಭದ್ರಪಡಿಸಲಾಗುವುದು ಎಂದು ನಿಧಾನಕ್ಕೆ ಪೆಟ್ಟಿಗೆಯಲ್ಲಿ ಇಳಿಸಿ ಮುಚ್ಚಿದರು. ಮತ್ತೆ ಹರಾಜು ತಾರಕಕ್ಕೇರಿತು. ಒಣ ಪ್ರತಿಷ್ಠೆಗಳೇ ಮೆರೆದಾಡಿದವು. ತಮ್ಮ ಗರಿವಿಲ್ಲದೆ ಕೂಗಿದ ದರ ಅವರನ್ನೇ ದಂಗುಬಡಿಸಿತು. ಅತಿ ಹೆಚ್ಚಿನ ದರ ಕೂಗಿದ ವ್ಯಕ್ತಿಯಲ್ಲಿ ಹಣವೇ ಇಲ್ಲ. ತನ್ನ ಸ್ಥಿತಿಗೆ ಅವಮಾನಗೊಂಡು ಕ್ಷಮೆ ಯಾಚಿಸಿದ. ದೇವರನ್ನು ವಶಪಡಿಸಿಕೊಳ್ಳಲಾಗದ ಅವರು ಅಂತಿಮ ದರ್ಶನ ಪಡೆದು ಹಿಂತಿರುಗಲು ಮನಸ್ಸು ಮಾಡಿದರು. ಪುನಃ ಹರಾಜು ಕರೆಯಲು ಕೋರಿದರು. ಕಡಿಮೆ ರೇಟಿನಿಂದ ಪ್ರಾರಂಭಿಸಲು ವಿನಂತಿಸಿದರು. ಹಾಗೆಲ್ಲ ನಿಯಮ ಮೀರಿ ನಡೆಯಲು ಸಾಧ್ಯವಿಲ್ಲ ಎಂಬ ಕಂಡು ಎಲ್ಲರೂ ನಿರಾಶರಾದರು. ದರ್ಶನ ಪಡೆಯಲು ಅಂತ್ಯದರ್ಶಿಯಾಗಲು ಅಪೇಕ್ಷೆ ಪಟ್ಟಂತೆ ನಿಧಾನವಾಗಿ ಪೆಟ್ಟಿಗೆ ತೆಗೆದು ನೋಡಿದರು. ಅಲ್ಲೇನಿದೆ? ದೇವರ ಮೂರ್ತಿ ಇಲ್ಲ. ಅವರ ದುರಾಸೆಗೆ ಪ್ರತೀಕವಾಗಿ ಸತ್ಯವು ಅಲ್ಲಿ ನೆಲೆ ನಿಂತಿತ್ತು. ಹರಿದು ಹೋದ ನೀರು ಅಚ್ಚರಿ ಮೂಡಿಸಿತು. ಕತೆ ಅಂತ್ಯದರ್ಶಿ. ನಮಸ್ಕಾರ.